ಎಲ್ರಿಗೂ ನಮಸ್ಕಾರ. ಅಂದಾಗೆ ಇವತ್ತು ಬಿಗ್ ಬಾಸ್ಗೆ ಇಬ್ಬರು ಹೊಸದಾಗಿ ಎಂಟ್ರಿ ಆಗಿದ್ದಾರೆ. ಎಸ್, ಅವರಿಗೆ ಯಾವ ರೀತಿಯಪ್ಪ ಅಂತಂದರೆ, ನಾವು ನೀವು ಒಳಗಡೆ ಇರತಕ್ಕಂಥವ್ರನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ವು, ಅವರು ಅದೇ ರೀತಿ ಹೊರಗಡೆ ನೋಡ್ತಾ ಇದ್ರು. ಎಸ್, ಇವಾಗ ಅವರು ಒಳಗಡೆ ಎಂಟ್ರಿ ಆಗಿದ್ದಾರೆ. ಆಟ ಇವಾಗ ಬೇರೆ ರೀತಿ ತಿರುಗುತ್ತೆ. ಎಸ್, ಕಾಯ್ದು ನೋಡೋಣ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ನೀವು ನಾವೆಲ್ಲ ತುಂಬ ಜನ ಅಂದ್ಕೊಂಡಿದ್ದು ಈ ಸಾರಿ ಸಿರಿಯವರು ಹೊರಗಡೆ ಹೋಗ್ತಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಎಸ್, ಆದರೆ ಸಿರಿಯವ್ರನ್ನ ಈ ಬಾರಿ ಅವರನ್ನು ಸೇಫ್ ಜೋನ್ಗೆ ತಂದಿಡಲಾಗಿದೆ. ಎಸ್, ಅದೇ ನಮ್ಮ ಅವಿನಾಶ್ ಅವರು, ಹಾಗೆ ನಮ್ಮ ತುಕಾಲಿ ಸಂತೋಷ್ ಅವರು ಕೂಡ ಹೊರಗಡೆ ಹೊರಟೋಗ್ತಾರೆ ಅಂತ ಇದ್ವಿ. ಅವ್ರನ್ನು ಕೂಡ ಸೇಫ್ ಜೋನಲ್ಲಿ ಅವ್ರನ್ನು ಕೂಡ ಸೇವ್ ಮಾಡಲಾಗಿದೆ. ಅಂದಾಗೆ ಅವರಿಬ್ಬರು ಒಳಗಡೆ ಇದ್ದಾರೆ, ಒಳಗಡೆ ಇರ್ತಾರೆ ಅಂದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಹೊರಗಡೆ ಹೋಗಬೇಕಲ್ವಾ? ಅವರು ಯಾರು ಸ್ವಾಮಿ? ಯಾರು? ಎಸ್, ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಸ್ನೇಹಿತ ಮೋಸ್ಟ್ಲಿ ಹೋಗ್ಬೋದು ಹೊರಗಡೆಗೆ ಅಂತ. ನೋಡೋಣ, ಕಾಯ್ದು ನೋಡೋಣ, ಭಾನುವಾರ ಯಾರು ಹೋಗ್ತಾರೆ ಅಂತ ಕಾಯ್ದು ನೋಡೋಣ. ಅಂತೂ ಇಂತೂ ಇಷ್ಟು ದಿನ, ಏನು 50 ದಿನಗಳು ನಾವು ನೀವೆಲ್ಲ ಆಟ ನೋಡಿದ್ವೋ ಆ ಆಟ ಟರ್ನ್ ಆಗುವಂಥ ಒಂದು ಸ್ಥಿತಿಗೆ ಬಂದು ತಲುಪಿದೆ. ಇನ್ನು ಮುಂದೆ ಇದೆ ಮಾರಿ ಹಬ್ಬ. ಲೈಕ್ ಕೊಡಿ.